ನಮಸ್ತೆ ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ ನಮ್ಮ ಕ್ಯಾನ್ಸರ್ ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಇವತ್ತು ದೊಡ್ಡ ಕರುಳಿನ ಕ್ಯಾನ್ಸರ್ ನ ರೋಗ ಲಕ್ಷಣಗಳು ಇದ್ದಾಗ ಯಾವ ಯಾವ ಟೆಸ್ಟ್ ಮಾಡ್ತೀವಿ ಹೇಗೆ ದೊಡ್ಡ ಕರುಳಿನ ಕ್ಯಾನ್ಸರ್ ನ ಪತ್ತೆ ಮಾಡ್ತೀವಿ ಮತ್ತೆ ಅದರ ಸ್ಟೇಜಿಂಗ್ ಅಂದ್ರೆ ಯಾವ ಹಂತದಲ್ಲಿ ಇದೆ ಅಂತ ಹೇಗೆ ನಿರ್ಧಾರ ಮಾಡ್ತೀವಿ ಅಂತ ನೋಡೋಣ ನಿಮಗೆಲ್ಲ ಗೊತ್ತೇ ಇದೆ ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಶಾಲಿಟಿ ಹಾಸ್ಪಿಟಲ್ ಅಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ ಈ ದೊಡ್ಡ ಕರುಳಿನ ರೋಗ ಲಕ್ಷಣಗಳು ಏನೇನು ಅಂತ ತಿಳ್ಕೊಂಡ್ರಿ ನೀವು ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ಲೆಟ್ರಿನ್ ನಲ್ಲಿ ಬ್ಲಡ್ ಬರೋದು ಹೊಟ್ಟೆ ನೋವು ಬರೋದು ಹೊಟ್ಟೆ ಉಬ್ಬರ ಬರೋದು ಮತ್ತೆ ಲೆಟ್ರಿನ್ ನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು ಸೊ ಇಂತ ಲಕ್ಷಣಗಳೆಲ್ಲ ಇದ್ದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಸೊ ಡಾಕ್ಟರ್ಸ್ ಯೂಶುವಲಿ ಹೇಗೆ ಪತ್ತೆ ಮಾಡ್ತಾರೆ ಹೇಗೆ ಯಾವ ಯಾವ ಟೆಸ್ಟ್ ಗಳನ್ನು ಮಾಡ್ತೀವಿ ಅಂತ ನೋಡೋಣ ಸೊ ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಪೇಷಂಟ್ ಯಾವ ಏಜ್ ಅಲ್ಲಿ ಯಾವ ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ ಸೊ ಮಿಡ್ಲ್ ಏಜ್ ಪೇಷಂಟ್ ಅಂದ್ರೆ 40 ರಿಂದ 60 ವರ್ಷದ ಪೇಷಂಟ್ ಅವರಿಗೆ ಈ ಲಕ್ಷಣಗಳೆಲ್ಲ ಇದ್ದಾಗ ನಾವು ಫಸ್ಟ್ ನಾವೇ ಪರೀಕ್ಷೆ ಮಾಡಿ ನೋಡ್ತೀವಿ ಸೊ ಎಕ್ಸಾಮಿನ್ ಮಾಡಿದಾಗ ನಾವು ಅಬ್ಡೋಮನ್ ಅಲ್ಲಿ ಏನರೋ ಅವರಿಗೆ ಗಂಟೆ ಏನರ ಇದೆಯಾ ಅಥವಾ ಲಿವರ್ ಎನ್ಲಾರ್ಜ್ ಆಗಿದೆಯಾ ಹೊಟ್ಟೆಲಿ ನೀರು ತುಂಬಿಕೊಂಡಿದ್ಯಾ ಅಂತ ನೋಡ್ತೀವಿ ಮತ್ತೆ ಅವರಿಗೆ ಹಿಮೋಗ್ಲೋಬಿನ್ ಏನರ ಕಡಿಮೆ ಇದೆಯಾ ನಾವು ಯೂಶುವಲಿ ಕಣ್ಣಿಗೆ ನೋಡ್ತೀವಲ್ಲ ಗೊತ್ತಾಗುತ್ತೆ ನಮಗೆ ಕೈ ನೋಡಿದ್ರು ಗೊತ್ತಾಗುತ್ತೆ ಅವರು ಕೆಂಪು ಇದ್ದಾರ ಅಥವಾ ಬಿಳಿಚ್ಕೊಂಡಿದ್ದಾರ ಅಂತ ಗೊತ್ತಾಗುತ್ತೆ ಸೊ ಈ ತರ ನಮಗೆ ಏನೇ ಸಸ್ಪಿಷನ್ ಅವರದು ಬ್ಲಡ್ ಕಡಿಮೆ ಇರಬಹುದು ಹೊಟ್ಟೆಲಿ ಏನರ ನಮಗೆ ಪ್ರಾಬ್ಲಮ್ಸ್ ಕಾಣಿಸಿದಾಗ ನಾವು ಏನು ಮಾಡ್ತೀವಿ ಯೂಶುವಲಿ ಒಂದು ಸಿಂಪಲ್ ಒಂದು ಅಲ್ಟ್ರಾ ಸೌಂಡ್ ಸ್ಕ್ಯಾನ್ ಅಂತೂ ಮಾಡೇ ಮಾಡ್ತೀವಿ ಮತ್ತೆ ಬ್ಲಡ್ ಲೆವೆಲ್ಸ್ ಎಷ್ಟಿದೆ ಸಿಬಿಸಿ ಅಂತ ಮಾಡ್ತೀವಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಅದರಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಥವಾ ಅಲ್ಟ್ರಾ ಸೌಂಡ್ ಅಲ್ಲಿ ನಮಗೆ ಏನಾದರೂ ಈಗ ಕರುಳಲ್ಲಿ ಏನಾದರೂ ಗಡ್ಡೆ ಇದೆ ಅಥವಾ ಕರುಳಲ್ಲಿ ಅಥವಾ ಲಿವರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ಕೊಂಡಾಗ ನಾವು ಯೂಶುವಲಿ ಮತ್ತೆ ಅದಕ್ಕೆ ಸಿಟಿ ಸ್ಕ್ಯಾನ್ ಸಹ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಹೊಟ್ಟೆದು ಸಿಟಿ ಸ್ಕ್ಯಾನ್ ಸಿಟಿ ಅಬ್ಡಮನ್ ಅಂತ ಮಾಡಿದಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಕರುಳಲ್ಲಿನ ಪ್ರಾಬ್ಲಮ್ ಇದೆಯಾ ಅಥವಾ ಕರುಳು ಬಿಟ್ಟು ಬೇರೆ ಲಿಂಫ್ ನೋಡ್ಸ್ ಅಥವಾ ಲಿವರ್ ಅಲ್ಲಿ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ ಮತ್ತೆ ಹೊಟ್ಟೆಲಿ ನೀರಿದ್ರೂ ಸಹ ಸಿಟಿ ಸ್ಕ್ಯಾನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಟೆಸ್ಟ್ ಆದ್ಮೇಲೆ ಯಾವ ಟೆಸ್ಟ್ ಮಾಡ್ತೀವಿ ಅನ್ನೋದು ಯಾವ ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ಏನಿದೆ ಅಂತ ಸಪೋಸ್ ಅವರಿಗೆ ಲೆಟ್ರಿನ್ ನಲ್ಲಿ ಬ್ಲಡ್ ಬರ್ತಾ ಇದೆ ಅಂದ್ರೆ ಅವರಿಗೆ ಇಮಿಡಿಯೇಟ್ಲಿ ನಾವು ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ ಸೊ ಕೊಲೊನೋಸ್ಕೋಪಿ ಏನು ಮಾಡ್ತೀವಿ ಅಂದ್ರೆ ಈ ದೊಡ್ಡ ಕರುಳಿನ ಒಳಭಾಗದಿಂದ ಅಂದ್ರೆ ನಾವು ಗುದದ್ವಾರದಿಂದ ಎಂಡೋಸ್ಕೋಪ್ ಪೈಪ್ ಹಾಕ್ತಾರೆ ಸೊ ಅದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ದೊಡ್ಡ ಕರುಳು ಇಡೀ ದೊಡ್ಡ ಕರುಳನ್ನ ಕಂಪ್ಲೀಟ್ ಆಗಿ ನಾವು ನೋಡಬಹುದಾಗಿದೆ ಅದರಲ್ಲಿ ನಮಗೆ ಎರಡು ಅಂಶಗಳು ಗೊತ್ತಾಗುತ್ತೆ ಫಸ್ಟ್ ಒಂದು ಪಾಲಿಪ್ ಅಂತ ಸೊ ಈ ಪಾಲಿಪ್ ಅಂದ್ರೆ ಅದೊಂದು ಒಂದು ಎಕ್ಸ್ಟ್ರಾ ಗ್ರೋತ್ ಅದು ಒಂದು ಗಡ್ಡೆ ತರ ಅದನ್ನು ಕಾಣಿಸುತ್ತೆ ಬಟ್ ಅದು ಕ್ಯಾನ್ಸರ್ ಅಲ್ಲ ಸೊ ಈ ಕಾನ್ಸ್ಟಿಪೇಷನ್ ಅಥವಾ ಅವ್ರಿಗೆ ಬ್ಲೀಡಿಂಗು ಅದು ಪಾಲಿಪಿಂದ ಸಹ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಅದು ನಾನ್ ಕ್ಯಾನ್ಸರ್ ಕಂಡೀಷನ್ ಅದು ಬಟ್ ಪಾಲಿಪ್ ಹೇಗೆ ಅಂದರೆ ಕೆಲವ್ರಿಗೆ ಅದು ತುಂಬ ವರ್ಷಗಳು ಹಾಗೆ ಬಿಟ್ಟರೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗುವಂಥ ಕಂಡೀಷನ್ ಅದಕ್ಕೆ ನಾವು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಥವಾ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ ಅಂತ ಕರಿತೀವಿ ಸೊ ಈ ಥರ ಪಾಲಿಪ್ ಇದ್ದವ್ರಿಗೆ ನಾವು ಕೊಲೊನೋಸ್ಕೋಪಿಲಿ ಒಂದು ಪಾಲಿಪ್ ಇದೆ ಅಂತ ನಮ್ಗೆ ಕಾಣಿಸುತ್ತೆ ಮತ್ತು ಅದನ್ನ ಸೇಮ್ ಅದೇ ಪ್ರೊಸೀಜರಲ್ಲಿ ಪಾಲಿಪ್ನ ನಾವು ತೆಗೆಯೋದು ಸಹ ಸಾಧ್ಯ ಇದೆ ಸೊ ಪಾಲಿಪ್ನ ನಾವು ರಿಮೂವ್ ಮಾಡಿದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ ಅದೇನು ಕ್ಯಾನ್ಸರಸ ಅಥವಾ ಮುಂದೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದಾ ಮತ್ತು ಅದು ಫ್ಯಾಮಿಲಿಲಿ ರನ್ ಆಗತ್ತಾ ಅಂದರೆ ಆ ಥರ ಪಾಲಿಪ್ಗಳಿದ್ದವ್ರಿಗೆ ಮುಂದೆ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಇರುತ್ತೆ ಮತ್ತು ಅದು ಅವ್ರ ಮರಿ ಮಕ್ಕಳು ಅವ್ರಿಗೂ ಎಲ್ಲ ಕ್ಯಾನ್ಸರ್ ಬರೋವಂಥ ಕಂಡೀಷನ್ ಅದು ಸೊ ಈ ಕೊಲೊನೋಸ್ಕೋಪಿ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಓಕೆ ಪಾಲಿಪ್ ಅಲ್ಲ ಅದು ಅಂದರೆ ಸೆಕೆಂಡ್ಲಿ ಏನಾದ್ರು ಕ್ಯಾನ್ಸರ್ ಗೆಡ್ಡೆ ಇದ್ದರೆ ಅದು ಸಹ ನಮಗೆ ಕಾಣಿಸುತ್ತೆ ಕೊಲೊನೋಸ್ಕೋಪಿಲಿ ಸೊ ಕೊಲೊನೋಸ್ಕೋಪಿ ಹೇಗೆ ಅಂದರೆ ಅದರಲ್ಲಿ ಆ ಗಡ್ಡೆ ನಮಗೆ ಕ್ಯಾನ್ಸರು ಅಥವಾ ಪಾಲಿಪ್ ಅಂತ ನಮಗೆ ಡೌಟ್ ಬಂದಾಗ ಅದರಿಂದ ಬಯೋಪ್ಸಿ ಒಂದು ತೆಗಿಬೋದಾಗಿದೆ ಸೊ ನೋಡಿ ಕ್ಯಾನ್ಸರು ನಾವು ಯಾವುದೇ ಸ್ಕ್ಯಾನಲ್ಲಿ ಯಾವುದರಲ್ಲಿ ಕೊಲೊನೋಸ್ಕೋಪಿಲಿ ಕಾಣಿಸಿದ್ರೂ ಸಹ ನಾವು ಅದರದ್ದೊಂದು ಪೀಸ್ ತೊಗೊಂಡು ಬಯೋಪ್ಸಿ ಅಂತ ಅದು ಪೀಸ್ ತೆಗೆದು ನಾವು ಮೈಕ್ರೋಸ್ಕೋಪಲ್ಲಿ ಅದನ್ನ ಪರೀಕ್ಷೆ ಮಾಡಿದಾಗ ಆವಾಗಷ್ಟೇ ನಮ್ಗೆ ಗೊತ್ತಾಗೋದು ಅದು ಕನ್ಫರ್ಮೇಟರಿ ಟೆಸ್ಟ್ ಏನಿದೆ ಕ್ಯಾನ್ಸರ್ಗೆ ಅದು ಬಯೋಪ್ಸಿ ಮಾತ್ರ ಸೊ ನಮಗೆ ಕೊಲೊನೋಸ್ಕೋಪಿ ಮಾಡಿದಾಗ ಬಯೋಪ್ಸಿಗೆ ಒಂದು
ಪೀಸ್ ಸಹ ತೆಕ್ಕೋಬೋದು. ಅದು ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ಓ ಇದು ಕ್ಯಾನ್ಸರೇ ಹೌದಾ ಅಲ್ವಾ. ಮತ್ತು ಯಾವ ಗ್ರೇಡ್ ನೋಡಿ, ಕ್ಯಾನ್ಸರಲ್ಲಿ ಎಲ್ಲ ಕ್ಯಾನ್ಸರು ಜೋರಾಗಿರಲ್ಲ, ಕೆಲವು ಮೈಲ್ಡ್ ಆಗಿರುತ್ತೆ, ಗ್ರೇಡ್ 1 ಅಂತ ಹೇಳ್ತೀವಿ, ಕೆಲವು ಜೋರಿರುತ್ತೆ ಗ್ರೇಡ್ 3 ಅಂತ. ಸೊ ಅದ್ರ ಕ್ಯಾನ್ಸರ್ ಬಿಹೇವಿಯರ್ ಸಹ ನಮ್ಗೆ ಗೊತ್ತಾಗುತ್ತೆ ಈ ಬಯೋಪ್ಸಿ ಮಾಡೋದ್ರಿಂದ. ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅನೇಕ ಆಪ್ಷನ್ಸ್ ಯೂಸ್ ಮಾಡ್ತೀವಿ, ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಅಂತ ಮಲ್ಟಿಪಲ್ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಈ ಬಯೋಪ್ಸಿ ಪೀಸಲ್ಲಿ ನಾವು ಆ ಟೆಸ್ಟ್ಗಳನ್ನು ಮಾಡಿ ನಾವು ಗೊತ್ತು ಮಾಡ್ಕೋಬೋದು ಇವರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಫಲಕಾರಿಯಾಗುತ್ತೆ ಟ್ರೀಟ್ಮೆಂಟು ಅನ್ನೋದು ನಾವು ತಿಳ್ಕೊಬೋದು. ಹೀಗೆ ನಾವು ಏನೇನು ಟೆಸ್ಟ್ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಟೆಸ್ಟು, ಎರಡೇ ಇಂಪಾರ್ಟೆಂಟ್ ಟೆಸ್ಟ್ ಇದರಲ್ಲಿ, ಒಂದು ಕೊಲೊನೋಸ್ಕೋಪಿ ಮತ್ತು ಇನ್ನೊಂದು ಸಿ ಟಿ ಸ್ಕ್ಯಾನ್. ಸೊ ಇದೆರಡು ಮಾಡಿದಾಗ ನಮಗೆ ಗೊತ್ತಾಗತ್ತೆ ಕರಳಿನ ಕ್ಯಾನ್ಸರ್ ಇರ್ಬೋದಾ, ಮತ್ತು ಅದಕ್ಕೆ ಬಯೋಪ್ಸಿ ತಗೊಂಡಾಗ ಅದರಲ್ಲೂ ಸಹ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅದು ಸಿ ಇ ಎ ಅಂತ, ಅದೊಂದು ಟ್ಯೂಮರ್ ಮಾರ್ಕರ್ ಅಂತ ಕರಿತೀವಿ. ಈ ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಬೆಳೀತಾ ಇದ್ದಾಗ ಅದು ಅನೇಕ ಅಂಶಗಳನ್ನು ಸೆಕ್ರೀಟ್ ಮಾಡ್ತಾ ಇರುತ್ತೆ ಬ್ಲಡ್ಗೆ. ಸೊ ಅನೇಕ ಕೆಮಿಕಲ್ಸು ರಿಲೀಸ್ ಮಾಡ್ತಾ ಇರುತ್ತೆ ಟ್ಯೂಮರು. ಸೊ ನಮ್ಮ ಬ್ಲಡ್ ಲೆವೆಲಲ್ಲಿ ಈ ಇದೊಂದು ಕೆಮಿಕಲ್ಲು ಸಿ ಇ ಎ ಅಂತ, ಕಾರ್ಸಿನೋ ಎಂಬ್ರಿಯಾನಿಕ್ ಆ್ಯಂಟಿಜನ್ ಅಂತ. ಸೊ ಈ ಬ್ಲಡ್ ಟೆಸ್ಟ್ನ ನಾವು ಮಾಡೋದ್ರಿಂದ ಕ್ಯಾನ್ಸರ್ ಲೆವೆಲ್ಸ್ ಎಷ್ಟಿದೆ, ಅದು ಬ್ಲಡ್ಗೇನಾರ ಹರಡಿದೆಯಾ, ಮುಂದೆ ಅದು ನಮಗೆ ತೊಂದರೆ ಮಾಡತ್ತಾ ಅಂತ ನಮಗೆ ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಈ ಟ್ಯೂಮರ್ ಮಾರ್ಕರ್ನ ನಾವು ಟ್ರೀಟ್ಮೆಂಟ್ ರೆಸ್ಪಾನ್ಸ್ ನೋಡೋಕ್ಕೆ, ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಸಹ ಯೂಸ್ ಮಾಡ್ತೀವಿ. ನಮ್ಮ ಲಾಸ್ಟ್ ವೀಡಿಯೋ ನಾವೆಲ್ಲ ತಿಳ್ಕೊಂಡ್ವಿ, ದೊಡ್ಡ ಕರಳು ಕೋಲನ್ ಕ್ಯಾನ್ಸರ್ಗೆ ಮತ್ತು ರೆಕ್ಟಲ್ ಕ್ಯಾನ್ಸರ್ ಅಥವಾ ಗುದದ್ವಾರದ ಕ್ಯಾನ್ಸರ್ಗೆ ಮತ್ತು ಕೋಲನ್ ಕ್ಯಾನ್ಸರ್ ಏನು ವ್ಯತ್ಯಾಸ ಅಂತ. ಸೊ ಈ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಈಗ ಕೊಲೊನೋಸ್ಕೋಪಿ, ಸಿ ಟಿ ಸ್ಕ್ಯಾನು ಮತ್ತು ಸಿ ಇ ಎ ಅಂತ ಮೂರು ಟೆಸ್ಟ್ಗಳ ಬಗ್ಗೆ ನಿಮ್ಗೆ ಹೇಳಿದೆ. ಈ ಗುದ್ದದ್ವಾರದ ಕ್ಯಾನ್ಸರ್ ಆದರೆ ಅದರಲ್ಲಿ MRI ಅಂತ ಮಾಡ್ತೀವಿ. MRI ಏನಿದೆ ಅದು ನೆಕ್ಸ್ಟು ನಮಗೆ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ಗೆ ಮತ್ತು ಯಾವ ಸ್ಟೇಜು ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಟೆಸ್ಟ್ ಆದಮೇಲೆ ನಮಗೆ ಇದು ಕ್ಯಾನ್ಸರು ಅಂತ ಕನ್ಫರ್ಮೇಷನ್, ಈ ಬಯೋಪ್ಸಿ ಅಂತೂ ಮಾಡಲೇಬೇಕು. ಕೆಲವೊಮ್ಮೆ ಅದು ತುಂಬ ಹರಡ್ಬಿಟ್ಟಿರುತ್ತೆ ಲಿವರ್ಗೆ ಅಥವಾ ಶ್ವಾಸಕೋಶಕ್ಕೆ ಹರಡಿದಾಗ, ಕೆಲವೊಮ್ಮೆ ನಾವು ಕೊಲೊನೋಸ್ಕೋಪಿ ಮಾಡಿಲ್ಲ ಅಥವಾ ಯಾವುದೇ ಕಾರಣಕ್ಕೆ ಸ್ಯಾಂಪಲ್ ಮಿಸ್ ಆಯಿತು ಅಂದರೆ ಅವಾಗ ಲಿವರ್ ಬಯೋಪ್ಸಿ ಸಹ ಮಾಡ್ತೀವಿ. ಡೈರೆಕ್ಟಾಗಿ ಲಿವರಿಂದನೇ ಬಯೋಪ್ಸಿ ತೆಗೆದು ಟೆಸ್ಟ್ ಮಾಡಿರೋಂಥ ಕೇಸಸ್ಸು ಇರುತ್ತೆ. ಸೊ ನಮಗೆ ಕ್ಯಾನ್ಸರು ಕನ್ಫರ್ಮೇಷನ್ ಆದಮೇಲೆ ಕೆಲವೊಮ್ಮೆ ಪೆಟ್ ಸ್ಕ್ಯಾನ್ ಸಹ ಮಾಡ್ತೀವಿ. ಫುಲ್ ಬಾಡಿ ಸ್ಕ್ಯಾನ್ ಮಾಡೋದ್ರಿಂದ ಬೇರೆ ದೇಹದ ಬೇರೆ ಭಾಗಗಳಿಗೇನಾರೋ ಹರಡಿದೆಯಾ ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ನಮಗೆ ಡಯಾಗ್ನೋಸಿಸ್ಸು ಪತ್ತೆ ಆದಮೇಲೆ ನೆಕ್ಸ್ಟು ಸ್ಟೇಜಿಂಗು, ನಮಗೆ ಇದು ಯಾವ ಸ್ಟೇಜು, ಪೇಷಂಟ್ಸು ಕ್ಯಾನ್ಸರ್ ಅಂತ ಅಂದ ತಕ್ಷಣವೇ ಕೇಳ್ತಾರೆ, ಪಾಪ ಯಾವ ಸ್ಟೇಜ್ ಇದು ಹೆಂಗೆ ಮುಂದೆ ಅಂತ ಕೇಳ್ತಾರೆ. ಸೊ ಸ್ಟೇಜ್ ಯಾವ ಥರ ಮಾಡ್ತೀವಿ ಕೋಲನ್ ಕ್ಯಾನ್ಸರಲ್ಲಿ ಅಥವಾ ರೆಕ್ಟಲ್ ಕ್ಯಾನ್ಸರಲ್ಲಿ ಅಂದರೆ, ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜು ಕ್ಯೂರಬಲ್ ಸ್ಟೇಜಸ್, ಅದು ಅರ್ಲಿ ಸ್ಟೇಜಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜಲ್ಲಿ ಮತ್ತು ಯಾವುದೇ ಕ್ಯಾನ್ಸರ್ ಆದ್ರೂ ಒಂದು ಯೂನಿಫಾರ್ಮ್ ಸ್ಟೇಜಿಂಗ್ ಸಿಸ್ಟಮ್ ಇದೆ, ಅದಕ್ಕೆ TNM ಅಂತ ಕರಿತೀವಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೀನಿ, ನಿಮಗೆ ಡೀಟೇಲ್ಸ್ ಇನ್ನೂ ಬೇಕು ಅಂದರೆ ನೀವು ಅದನ್ನ ನೋಡ್ಬೋದು ಆ ವಿಡಿಯೋನ. ಸೊ ಈ TNM ಅಂದರೆ, ಟಿ ಅಂದರೆ ಟ್ಯೂಮರು, ಎನ್ ಅಂದರೆ ಲಿಂಫ್ ನೋಡು, ಎಮ್ ಅಂದರೆ ಮೆಟಾಸ್ಟಾಸಿಸ್. ಸೊ ಟ್ಯೂಮರು ಅದು ನಾ ಹೇಳಿದೆ ದೊಡ್ಡ ಕರುಳಿನ ಗೋಡೆ ಏನಿದೆ ಅಥವಾ ವಾಲ್ ಇದೆಯಲ್ಲ, ದೊಡ್ಡ ಕರುಳಿನ ಪೈಪು ಔಟರ್ ಕವರಿಂಗ್ ಏನಿದೆ ಅಲ್ಲಿ ಬೆಳೀತಾ ಇರುತ್ತೆ ಇದು ಟ್ಯೂಮರ್. ಸೊ ಅದು ಒಳಗೆ ಕೊರಿತಾ ಹೋಗುತ್ತೆ. ಸೊ ಎಷ್ಟು ಡೆಪ್ತು ಇನ್ಫಿಲ್ಟ್ರೇಟ್ ಆಗಿದೆ ಅಂದರೆ, ಈಗ ಒಂದು ಪಪ್ಪಾಯ ಹಣ್ಣು ನಾವು ಕಟ್ ಮಾಡ್ತೀವಿ, ಸೊ ಆ ಪಪ್ಪಾಯ ಹಣ್ಣು ಮತ್ತು ಆ ಸಿಪ್ಪೆ ಇದೆಯಲ್ಲ ಅದನ್ನೇ ವಾಲ್ ಅಂತ ತಿಳ್ಕೊಳ್ಳಿ. ಸೊ ಈ ಟ್ಯೂಮರು ಅಲ್ಲಿಂದ ಒಳಗಿಂದ ಬೆಳೆಯೋಕ್ಕೆ ಶುರುವಾಗುತ್ತೆ. ಬೆಳ್ಕೊಂಡು ಬೆಳ್ಕೊಂಡು ಅದೇನಿದೆ ಈ ಹಣ್ಣಿನ ಪೋರ್ಷನ್ ಇದೆಯಲ್ಲ, ತಿರುಳು ಪೋರ್ಷನ್ ಎಲ್ಲ ಕೊರ್ಕೊಂಡು ಹೋಗುತ್ತೆ. ನೆಕ್ಸ್ಟು ಲಾಸ್ಟಿಗೆ ಸಿಪ್ಪೆ ಬರುತ್ತೆ, ಸಿಪ್ಪೆ ತನಕನೂ ಹೋಗುತ್ತೆ. ಮತ್ತು ಇನ್ನೂ ನಾವು ತುಂಬ ನೆಗ್ಲೆಕ್ಟ್ ಮಾಡಿರೋಂಥ ಕೇಸಸ್ಸಲ್ಲಿ ಅದು ಅದ್ರದ್ದು ವಾಲ್ನೇ ಪರ್ಫೆಕ್ಟ್ ಮಾಡಿಕೊಂಡು ರಪ್ಚರ್ ಆಗಿ ಆಚೆ ಹೋಗುವಂಥದ್ದು ಸಹ ಇರುತ್ತೆ. ದೊಡ್ಡ ಕರುಳಿನ ವಾಲ್ ಏನಿದೆ ಅದನ್ನ ಎಷ್ಟು ಇನ್ಫಿಲ್ಟ್ರೇಟ್ ಮಾಡಿದೆ, ಎಷ್ಟು ಕೊರ್ಕೊಂಡು ಹೋಗಿದೆ ಅನ್ನೋದು ಫಸ್ಟು ವಿಷಯ, ಅದು ಟ್ಯೂಮರ್. ಓಕೆ, ಸೊ ಅದು ಎಷ್ಟು ಡೆಪ್ತಲ್ಲಿ ಹೋಗಿದೆ ಅಂತ ಅದನ್ನ T1 to T4 ಅಂತ, T4 ಅಂದರೆ ಅದು ಅದು ವಾಲ್ನ ಫುಲ್ಲು ಆ ಸಿಪ್ಪೆನೇ ಕೊಟ್ಕೊಂಡು ಆಚೆ ಹೋಗಿದ್ರೆ ಅದು T4 ಆಗುತ್ತೆ, ಇಲ್ಲ ಅದು ಬರೀ ಒಳಗಡೆ ಅಷ್ಟೇ ಇದೆ ಅಂತಂದರೆ T1 ಆಗುತ್ತೆ.
ಮತ್ತೆ ನೆಕ್ಸ್ಟು ಎನ್ ಲಿಂಫ್ ನೋಡ್ ಅಂತ, ಈ ಹದ್ಗಡ್ಲೆ ಅಂತ. ಈ ಲಿಂಫ್ ನೋಡ್ಸು ಎಲ್ಲ ದೇಹದ ಎಲ್ಲ ಭಾಗದಲ್ಲೂ ಇರುತ್ತೆ. ಈ ದೊಡ್ಡ ಕರಳಿನ ಸುತ್ತಮುತ್ತ ಲಿಂಫ್ ನೋಡ್ಸ್ಗೆ ಫಸ್ಟ್ ಸ್ಪ್ರೆಡ್ ಆಗುತ್ತೆ. ಸೊ ಈ ಲಿಂಫ್ ನೋಡ್ ಸ್ಟೇಜ್ ಏನಿದೆ ಅದು ನಮಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐಯಲ್ಲೂ ಗೊತ್ತಾಗುತ್ತೆ. ಬಟ್ ಫೈನಲ್ ಸ್ಟೇಜ್ ಎನ್ ಸ್ಟೇಜ್ ಏನಿದೆ ಅದು ನಮಗೆ ಸರ್ಜರಿ ಆಗಿ ಗಡ್ಡೆ ತೆಗೆದಾಗ ಮಾತ್ರ ನಮ್ಗೆ ಗೊತ್ತಾಗೋದು. ಸೊ ಅದು ಬಟ್ ಸಿ ಟಿ ಸ್ಕ್ಯಾನು ಅಥವಾ ಪೆಟ್ ಸ್ಕ್ಯಾನು ಎಮ್ ಆರ್ ಐಯಲ್ಲೂ ಸಹ ನಮ್ಗೆ ಗೊತ್ತಾಗುತ್ತೆ. ಲಿಂಫ್ ನೋಡ್ಸ್ ಎಲ್ಲ ಎನ್ಲಾರ್ಜ್ ಆಗಿದ್ರೆ ಅದನ್ನು ನಾವು ಎನ್ ಒನ್ ಅಂತ ಹೇಳ್ತೀವಿ. ಲಿಂಫ್ ನೋಡ್ ಪಾಸಿಟಿವ್ ಆಗಿದೆ. ಸೊ ಬರೀ ಅದು ಟ್ಯೂಮರು ಬರೀ ದೊಡ್ಡ ಕರಳಗೆ ಅಷ್ಟೇ ಇದೆ ಅಂದರೆ ಅದು ಸ್ಟೇಜ್ ಒನ್ನು ಸ್ಟೇಜ್ ಟೂ ಆಗುತ್ತೆ. ಮತ್ತು ಲಿಂಫ್ ನೋಡಿಗೆ ಅದು ಹರಡಿದೆ ಅಂದರೆ ಸ್ಟೇಜ್ ತ್ರೀ ಆಗುತ್ತೆ. ಅದು ಲಿಂಫ್ ನೋಡ್ ಬಿಟ್ಟು ಇನ್ನು ನೆಕ್ಸ್ಟು ಲಿವರ್ಗೆ ಲಂಗ್ಸಿಗೆ ಬೋನ್ಗೆ ಏನಾದರೂ ಹರಡಿದೆ ಅಂತಾದರೆ ಅದು ಸ್ಟೇಜ್ ಫೋರ್ ಆಗುತ್ತೆ. ಸೊ ಈ ಸ್ಟೇಜಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಟ್ರೀಟ್ಮೆಂಟ್ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಸ್ಟೇಜ್ ಒನ್ ಸ್ಟೇಜ್ ಟೂ ಆದರೆ ಅದರಲ್ಲಿ ನಾವು ಕ್ಯೂರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಸ್ಟೇಜ್ ತ್ರೀಯಲ್ಲಿ ನಾವು ಕ್ಯೂರ್ ಮಾಡ್ಬೋದು, ಬಟ್ ಮುಂದೆ ಅದು ಚಿಗುರ್ಕೊಂಡು ವಾಪಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸ್ಟೇಜ್ ಫೋರ್ ಅಂದರೆ ಅದನ್ನ ಸಂಪೂರ್ಣ ಗುಣ ಮಾಡೋದು ಕಷ್ಟ ಆಗುತ್ತೆ, ಬಟ್ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋತಾ ಹೋಗ್ಬೋದು. ಸೊ ಇದು ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ, ನಾವು ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಕೇಳ್ತಾರೆ. ಸೊ ಇಂಥ ಪ್ರಶ್ನೆಗಳನ್ನು ನಾವು ಉತ್ತರ ಕೊಡಬೇಕು ಅಂದರೆ ಅದರಲ್ಲಿ ನಮಗೆ ಸ್ಟೇಜ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ಇವತ್ತು ದೊಡ್ಡ ಕರುಳಿನ ಕ್ಯಾನ್ಸರ್ನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಮತ್ತು ಸ್ಟೇಜಿಂಗು ಅದರಲ್ಲಿ ಸ್ಟೇಜ್ ಯಾವ ಸ್ಟೇಜ್ ಅಂತ ಹೇಗೆ ಹೇಳ್ತೀವಿ ಅಂತ ತಿಳ್ಕೊಂಡ್ವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ದೊಡ್ಡ ಕರುಳಿನ ಕ್ಯಾನ್ಸರ್ ಜರ್ನಿ ಹೇಗಿತ್ತು, ನಿಮ್ಗೇನು ಪ್ರಾಬ್ಲಮ್ಸ್ ಆಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡ್ಕೋತೀರಾ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.